ಈ ಪ್ರಯೋಗದಲ್ಲಿ ಮೂಲ ರಚನೆಯಿಂದ ಪಂಚಭೂತಾಕೃತಿ ಹಾಗೂ ಷಡ್ಭುಜಾಕೃತಿಯ ಐಸ್ ಕ್ರೀಮ್ನ ಚಪ್ಪಟೆ ಕಡ್ಡಿಯಿಂದ ಮಾಡಬಹುದು. ಇದನ್ನು ಕೆಳಗೆ ಒಗೆದರೂ ಅದು ಬಿಡಿಯಾಗುವುದಿಲ್ಲ ಹಾಗೂ ಮುರಿಯುವುದಿಲ್ಲ. ವಿ ಆಕಾರದಲ್ಲಿ ಒಂದು ಜೋಡಿ ಚಪ್ಪಟೆ ಕಡ್ಡಿಗಳನ್ನು ತೆಗೆದುಕೊಳ್ಳಿ. ಮೇಲಿನಿಂದ ಒಗೆದರೂ ಏನೂ ಆಗುವುದಿಲ್ಲ. ಇವು ಬೇರೆ ಬೇರೆ ರೀತಿಯ ಆಕಾರಗಳು. ವಿ ಆಕಾರದಲ್ಲಿ ಒಂದು ಜೋಡಿ ಚಪ್ಪಟೆ ಕಡ್ಡಿಗಳನ್ನು ತೆಗೆದುಕೊಳ್ಳಿ ಹಾಗೂ ಅವುಗಳನ್ನು ತೋರಿಸಿದಂತೆ ಒಂದರೊಳಗೆ ಒಂದರಂತೂ ಬಂಧಿಸಿಡಿ. ಈಗ ಇದರ ಮೇಲೆ ಇನ್ನೊಂದು ಕಡ್ಡಿಯನ್ನು ಇಡಿ. ಈಗ ನಾವು ಪಂಚಕೋನಾಕೃತಿಯನ್ನು ಮಾಡುವ ಮೇಲಿನ ಕಡ್ಡಿಯ ಒಂದು ತುದಿಯನ್ನು ಇನ್ನೊಂದು ಕಡ್ಡಿಯ ಮೇಲೆ ಹಾಗೂ ಮಧ್ಯದಿಂದ ಪೋಣಿಸಿ. ಇನ್ನೊಂದರ ಕೆಳಗೆ ಅದನ್ನು ಸೇರಿಸಿ. ಇಲ್ಲಿ ಎರಡು ಭುಜಗಳ ನಡುವಿನ ಕೋನವು 36° ಇದು ನಮ್ಮ ಪಂಚಭುನ ಆಕೃತಿ. ಇದು 36° ಇನ್ನೊಂದು ಜೋಡಿಯನ್ನು ತೆಗೆದುಕೊಳ್ಳಿ. ತೆಗೆದುಕೊಂಡು ಅದರಲ್ಲಿ ಎರಡು ಕಡ್ಡಿಗಳು ಸಮಾಂತರವಾಗಿರಲಿ. ಈಗ ಅದರ ಮೇಲೆ ಇನ್ನೊಂದು ಕಡ್ಡಿಯನ್ನಿಟ್ಟು ಇದನ್ನು ವಿ ಫಾರ್ಮ್ನಲ್ಲಿ ಸಿಗಿಸಿ. ಇನ್ನೊಂದು ಕಡ್ಡಿಯನ್ನು ಇದೇ ರೀತಿ ಒಂದರ ಮೇಲೆ ಒಂದರಂತೆ ಇಟ್ಟು ಲಾಕ್ ಮಾಡಿ. ಇದು ಒಂದು ಹೆಕ್ಸಗಾನ್. ಈಗ ಇದರ ಕೋನಗಳನ್ನು ಅಳೆದಾಗ ಇದು 60° ಇರುತ್ತದೆ. ಇದು ಈ ರೀತಿಯಾಗಿ ನೀವು ಅದನ್ನು ಗಟ್ಟಿಯಾಗಿ ಹಿಡಿದು ಒಂದರ ಮೇಲೆ ಒಂದು ಇಡಬಹುದು. ಇದನ್ನು ಕೆಳಗೆ ಒಗೆದರೂ ಅದಕ್ಕೆ ಏನೂ ಆಗುವುದಿಲ್ಲ. ಇದರ ಕೋನ 60°. ಕೊನೆಯಲ್ಲಿ ನಾವು ಒಂದು ಚದುರಾಕಾರದ ರಚನೆಯನ್ನು ಮಾಡುವ. ಇವು 4 ಕಡ್ಡಿಗಳು. 5ನೇ ಕಡ್ಡಿಯನ್ನು ಮಧ್ಯದಲ್ಲಿಡಿ. ಇನ್ನೊಂದು ಕಡ್ಡಿಯನ್ನು ಅಡ್ಡವಾಗಿಟ್ಟು ಅದರ ಒಂದು ತುದಿಯನ್ನು ಕಡ್ಡಿಯ ಕೆಳಗೆ ಹಾಗೂ ಇನ್ನೊಂದು ತುದಿಯನ್ನು ಇನ್ನೊಂದು ಕಡ್ಡಿಯ ಕೆಳಗೆ ಒತ್ತಿ ಬಂಧಿಸಿಡಿ. ಈಗ ಈ ಚದುರಾಕೃತಿಯು ಮುರಿಯಲಾರದು, ಬಿಡಿಯಾಗಲಾರದು. ಇದೇ ರೀತಿ ಇದಕ್ಕಿಂತ ಹೆಚ್ಚು ಚದುರುಗಳಿರುವ ರಚನೆಯನ್ನು ಮಾಡಿ. ಇವೇ ಚದುರುಗಳ ನಡುವೆ ಇನ್ನೊಂದು ಕಡ್ಡಿಯನ್ನಿಡಿ. ಕೆಲವು ಕಡ್ಡಿಗಳು ಅಡ್ಡವಾಗಿರಲಿ, ಕೆಲವು ಉದ್ದವಾಗಿರಲಿ. ಹೀಗೆ ಈ ರಚನೆ ಸ್ಟೇಬಲ್ ಆಗಿರುತ್ತದೆ. ಇದರಲ್ಲಿ ಎಷ್ಟು ಚದುರುಗಳು ಎಂಬುದನ್ನು ನೀವು ಊಹಿಸಬಹುದಾ? 3x3 ಚದುರಿನಲ್ಲಿ 55 ರಚನೆಗಳು ಹಾಗೂ 4x4 ರಲ್ಲಿ 140 ಚದುರುಗಳಿವೆ ಎಂದು ಹೇಳಿದರೆ ನೀವು ನಂಬುವಿರಾ?